ಲಕ್ಷ್ಮಿನ ತಿರ್ಗ ಮನೆಯಿಂದ ಆಚೆ ಹಾಕಿದ್ಯಾ? ಯಾರು ಆ ಹುಡುಗಿ? ಹೋಗ್ಲ, ಹೋಗಿ ಸುಬ್ಬಲಕ್ಷ್ಮಿನ ಕರ್ಕೊಂಡ್ ಬಾ. ಆಮೇಲೆ ಉಳ್ದಿದ್ ಮಾತಿಲ್ಲ. ನಾನು ಹೋಗಲ್ಲ, ನಾನೇನು ಕೇಳಕ್ ತಯಾರಿಲ್ಲ. ಯಾಕೆ ಕರ್ಕೊಂಡ್ ಬರೋದಿಲ್ಲ ನಾನು ನೋಡ್ತೀನಿ. ಈಗ್ಲಿಂದ ಈಗ್ಲೇ ಅವಳನ್ನ ಮನೆಗೆ ಕರ್ಕೊಂಡು ಬಂದ್ರೆ ಸರಿ, ಇಲ್ಲ ಅಂತಂದ್ರೆ. ಇಲ್ಲಾಂದ್ರೆ ಏನು? ನೋಡ್ರಿ, ಇದನ್ ಪರ್ಸನಲ್ ವಿಷಯ. ಮಾತಾಡ ಸುಬ್ಬಮ್ಮ, ಅವಳು ಹೇಳ್ತಿರೋದು ನಿಜಾನ? ನೀನು ನನ್ನ ಸೊಸೆ ಅಲ್ಲಮ್ಮ, ನಮ್ಮ ಮಗಳು. ನಿನಗೇನು ಬೇಕಾದರೂ ಯೋಚನೆ ಮಾಡಬೇಡ, ನಮಗೆ ಫೋನ್ ಮಾಡು. ಎಲ್ಲ ಒಳ್ಳೇದಾಯ್ತದೆ ಕಣವ. ಮತ್ತೆ ಅದು ನನ್ನ ಮನೆ, ನಾನದನ್ನ ನೀಟ್ ಬಿಟ್ಟು ಬಂದಿರ್ಬೋದು, ಆದ್ರೆ ನನಗೆ ಆ ಮನೇನ ಮರೆಯೋಕ್ಕಾಯ್ತಿಲ್ಲ ಅಣ್ಣ. ಮನೇನ, ನನ್ನ ಮಾವನ್ನ ನಂಗೆ ಬಿಟ್ಟಿರೋಕ್ಕಾಗಲ್ಲ. ನಾನು ನಿಂಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಿನ್ ತಂಗಿಗೂ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ, ಅವಳು ಈ ಮನೇಲಿ ಇರಕ್ಕಾಗಲ್ಲ. ಯಾಕೆಂದ್ರೆ ಅವಳ ಜೊತೆ ನನ್ಗೆ ಇರಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಸತ್ಕೆ. ಅತ್ಗೆ, ನಿಜ ಹೇಳಬೇಕು ಅಂದ್ರೆ ನಾನು ಇಲ್ಲಿ ಬಂದಿರೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಮನಸ್ಸು ತಡೀಲಿಲ್ಲ. ಜೊತೆಗೆ ಜನಿನು ಬರ್ತೀನಿ ಅಂದು, ಹಾಗಾಗಿ ಇಬ್ರು ಬಂದ್ವಿ. ಎಸ್ ಮ್ಯಾಮ್, ತುಂಬ ಟೆನ್ಷನ್ ಆಗಿತ್ತು. ಗುರು ಸರ್ ಪೇರೆಂಟ್ಸ್ ಬಂದು ಹೋದ್ಮೇಲಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇದೆಲ್ಲ ಮಾವಂಗ್ ತುಂಬ ಬೇಜಾರಾಗಿರ್ತೈತಲ್ವಾ? ಹಿಂಗೆಲ್ಲ ಆದರೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ. ಅದಕ್ಕೆ ಆ ಗುರುಗೆ ಹೀಗೆ ಆಗಬೇಕು ಸುಮ್ಮನಿರಿ. ಹೇಗೆ ಮಾತಾಡ್ದ ಗೊತ್ತಾ ಅಪ್ಪಾಜಿ ಅಮ್ಮನ ಜೊತೆ? ಇಷ್ಟ ಆದ್ರೂ ನೀವು ಅವನ ಪರವಾಗಿ ಮಾತಾಡ್ತೀರಲ್ವಾ? ಆನಂದಣ್ಣ, ನನಗಿಷ್ಟೇ ಗೊತ್ತಿರೋದು, ಮನೆ ಜಗಳ ಯಾವತ್ತಿದ್ರೂ ನಾಲ್ಕು ಗೋಡೆ ಮಧ್ಯನೇ ಇರಬೇಕು, ಅದು ಊರ್ ಸುದ್ದಿ ಆಗ್ಬಾರ್ದು. ಆಫೀಸ್ನಲ್ಲಿ ಹಿಂಗೆಲ್ಲ ಆಗಿರೋದಕ್ಕೆ ಅವ್ರಿಗೆ ತುಂಬಾ ಅವಮಾನ ಆಗಿರ್ತೈತಲ್ವಾ? ಅವಮಾನ ಆಗಿದೆನೋ ನಿಜ ಮ್ಯಾಮ್, ಆದ್ರೆ ಗುರು ಸರಿಗಲ್ಲ, ಅವ್ರ ಅಪ್ಪ ಅಮ್ಮಂಗೆ. ಇಷ್ಟಾದ್ರೂ ಗುರು ಸರ್ ಬಗ್ಗೆ ನಿಮ್ಗೆ ಎಷ್ಟು ಕನ್ಸನಿದೆ, ಆದ್ರೆ ಗುರು ಸರ್ ನಿಮ್ಮಂತ ಹೆಂಡತಿಗೆ ಮೋಸ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರು. ದಟ್ಟು ಫುಲ ಚೆನ್ನಾಯ. ನೀವೆಲ್ಲಿ, ಅವಳಲ್ಲಿ? ಅವನು ಗೊತ್ತಿಲ್ಲ ಅವನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾನೆ ಅಂತ. ಅದಕ್ಕೆ ಘಾಟ್ ಮಾಡ್ದ, ಅಪ್ಪ ಅಮ್ಮನ ದೂರ ಮಾಡ್ಕೊಂಡ. ಆದ್ರೆ ಒಂದಲ್ಲ ಒಂದಿನ ಆ ಶನಾಯ ಅವನನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡು ಬಿಟ್ಟು ಹೋಗ್ತಾಳೆ ನೋಡಿ. ಆವತ್ತು ಆವತ್ತು ಗೊತ್ತಾಗತ್ತೆ ನಿಜವಾದ ಪ್ರೀತಿ ಅಂದ್ರೇನು, ನಿಜವಾಗಿ ನಮ್ಮವ್ರಂದ್ರೆ ಯಾರು ಅಂತ. ಆವತ್ತು ಅವನು ಒಂಟಿ ಆಗ್ತಾನೆ. ಆನಂದಣ್ಣ, ಅವ್ರು ಯಾಕೆ ಒಂಟಿ ಆಯ್ತಾರೆ? ಒಂಟಿ ಆಗಕ್ಕೆ ನಾ ಬಿಡ್ತೀನ? ನಾವು ಶಾಶ್ವತವಾಗಿ ಬೇರೆ ಆಗಿಲ್ಲ, ಆ ದೇವ್ರ ಸಾಕ್ಷಿಯಾಗಿ ಮದುವೆ ಆದವ್ರು ನಾವು. ನಾನವ್ರ ಎಂಟಿ, ನಾನವ್ರನ್ನ ಒಂಟಿಯಾಗಿರೋಕ್ ಬಿಡ್ತೀನ? ಫೈಲಲ್ಲಿಟ್ಟೆ ಸತ್ ಇಲ್ಲಿಟ್ಟೆ ಫೈಲು. ಆಫೀಸ್ ಬಂದು ಲೇಟ್ ಆಗ್ತಿದೆ. ಯಾರು ಬಂದಪ್ಪ ಈಗ? ಇಲ್ಲಿಟ್ಟೆ ಫೈಲು. ನೀನಾ? ಏನಾಯ್ತು ಮಿಸ್ಟರ್ ಗುರುಮೂರ್ತಿ, ನನ್ನ ನೋಡಿ ಶಾಕ್ ಆಯ್ತಾ? ಇಲ್ಲಿ ಯಾಕೆ ಬಂದೆ? ಚೆನ್ನಾಗಿದೆ ನೀನು ಕೇಳ್ತಿರೋದು, ಆದರೆ ಈಗ ಪ್ರಶ್ನೆ ಕೇಳಬೇಕಾಗಿರೋನು ನಾನು. ನಿಮ್ಮ ಹೆಂಡತಿ ಅಣ್ಣನಾಗಿ ನಾನು ಕೆಲವು ಪ್ರಶ್ನೆ.
ಏನು ಬರ್ತಾ ಇಲ್ಲ. ಹಲೋ ಸೆಕ್ಯೂರಿಟಿ. ಹಾಂ ಸರ್, ಹೇಳಿ ಸರ್. ನೀರ್ ಯಾಕೆ ಬರ್ತಾ ಇಲ್ಲ ಸರ್? ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದಾರೆ. ನೋಟಿಸ್ ನೋಡಿಲ್ವಾ ಸರ್ ನೀವು? ಟ್ಯಾಂಕ್ ಕ್ಲೀನ್ ಆದ್ಮೇಲೆ ನೀರ್ ಖಂಡಿತ ಬರುತ್ತೆ ಸರ್. ಕ್ಲೀನ್ ಯಾವಾಗ ಆಗುತ್ತೆ ಸರ್? ಕೆಲಸ ನಡೀತದೆ ಸರ್. ಮತ್ತೆ ಅದನ್ನೆಲ್ಲ ಹೇಳ್ಬೇಕು ತಾನೆ ಸರ್. ನೀವು ನೋಟಿಸ್ ನೋಡಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಬೇರೆ ಫ್ಲಾಟ್ನವರೆಲ್ಲ ಸುಮ್ಮನೆ ಇದಾರೆ. ಆಯ್ತು, ಜಾಸ್ತಿ ನಾಟಕ ಬೇಡ. ನನ್ಗೆ ಹೇಳ್ಕೊಡಕ್ ಬರ್ತಾನೆ. ಇಡು ಫೋನು. ನೀರು ಬರ್ತಾ ಇಲ್ಲವಲ್ಲ, ಏನ್ ಮಾಡ್ಲಿ? ಕುಡಿಯೋ ನೀರು. ಫ್ರಿಜ್. ಎಸ್. ಸದ್ಯಕ್ಕಿದೆ ಗತಿ. ನೀವ್ ಹೇಳ್ತಿರೋದು ಸರಿನೇ ಆಯ್ತೆ. ಅದ್ಕೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ನಾನಿಲ್ಲಿ ಹೆಚ್ಚಿಗೆ ದಿನ ಇದ್ರೆ ನಾಲ್ಕು ಜನ ನಾಕಾರ್ ತರ ಮಾತಾಡ್ತಾರೆ. ನಾನೀಗ ಜಾಸ್ತಿ ದಿನ ಇಲ್ಲಿರಕ್ಕಿಲ್ಲ ಅದ್ಕೆ. ನನಗ್ ಗೊತ್ತೈತೆ ಅವ್ರು ಬಂದ ನನ್ನ ಕರ್ಕೊಂಡು ಹೋಗೆ ಹೋಯ್ತಾರೆ ಅಂತ. ನಾನು ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡ್ತೀನಿ. ಹಾ ನೋಡು, ಈಗ ಬುದ್ಧಿವಂತೆ ತರ ಮಾತಾಡ್ತಾ ಇದೀಯ. ಮೊದ್ಲು ಹೋಗಿ ಆ ಕೆಲಸ ಮಾಡು. ಗಂಡಸರು ಹೊರಗಡೆ ಸಾವಿರ ಮಾಡ್ಕೊಳ್ಳಿ, ಅದಕ್ಕೆ ಹೆಂಡತಿನ ಮನೆಯಿಂದ ಆಚೆ ಹಾಕ್ಬಿಡದಾ? ನನಗೆ ಅಣ್ಣನ ಮನೇಲಿ ಜಾಸ್ತಿ ದಿನ ಇರಕ್ಕಾಗಲ್ಲ, ನಾನು ಮನೆಗೆ ಬರ್ತೀನಿ ಅಂತ ಕೇಳ್ಕೋ. ನಿಮ್ಮ ಅಣ್ಣ ತಾನೇ ಎಷ್ಟು ದಿನ ಅಂತ ನಿನ್ನ ನೋಡ್ಕೋತಾರೆ ಹೇಳು. ಅವ್ರು ದುಡಿಯೋದ್ರಲ್ಲಿ ನಮ್ಮ ಸಂಸಾರ ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ನೀನು ಅಥರ್ವ ಎರಡೆರಡು ಖರ್ಚು. ಪಾಪ ಅವ್ರು ಹೇಳ್ಕೋತಿಲ್ಲ ಅಷ್ಟೆ. ಹಾಗಂತ ನಿನ್ನ ಖರ್ಚಿಗೋಸ್ಕರ ಹೀಗೆಲ್ಲ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಸಂಸಾರನೂ ಸರಿ ಹೋಗ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಪಾಪ ನಂದಲ್ಲ ಕೆಲಸ, ನಮ್ಮ ವೈಫ್ದು. ನಿಮ್ಮ ಮನೆಯವ್ರ ಜೊತೆ ಮಾತಾಡ್ಬೇಕಂತೆ. ಗುರುಮೂರ್ತಿ ಅವರೇ, ಸುಬ್ಬಲಕ್ಷ್ಮಿಯಲ್ಲಿ ಅಜ್ಜಿ ಮನೆಗೆ ಹೋಗ್ಬೇಕು. ಅಡ್ರೆಸ್ ಗೊತ್ತಿದ್ದೀನಮ್ಮ. ಹಾ ಗೊತ್ತಿದೆ ಅಂಕಲ್. ಸರಿ. ಯಾರ ಮನೆಗೂ ಹೋಗಿಲ್ಲ ಅಣ್ಣ. ಅಮ್ಮಗನ್ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಮನೇಲೇ ಇದಾರಂತೆ. ಹೆದರ್ಕೋಬೇಡಿ ನೀವು, ಅಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಏನ ನಿಮಗೆ ಗೊತ್ತಾ? ಅವಳು ಪ್ರತಿಭಾ ಮನೆಗೆ ಹೋಗಿರ್ತಾಳೆ. ಅದಕ್ಕೆ ಅಮ್ಮ ಏನು ಮಾಡ್ತಿದ್ದಾಳೆ? ನಿಮ್ಮ ಜೊತೆನೇ ಇದ್ದಾಳಲ್ವಾ? ಇಲ್ಲ ದೀಪಾ, ಅವಳು ಇಲ್ಲಿ ಬಂದಿಲ್ಲ. ಅಮೃತ ಅವರ, ನೀವ್ ಇಲ್ಲಿದ್ದೀರಾ? ಕೈಯಲ್ಲಿ ಕುಂಕುಮ ದಬ್ಬ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು ಬಿಡಿ, ನಿಮಗೆ ಖುದ್ದ ಗಂಡನ ಕೈಯಲ್ಲಿ ಕುಂಕುಮ ಇಡ್ಸ್ಕೋಬೇಕು ಅಂತ ಆಸೆ. ನಿಜವಾಗ್ಲು ನೀವು ಕುಂಕುಮ ಇಟ್ರ? ನಿಮ್ ಕುದ್ಕೆ ತಾಳಿನೇ ಕಟ್ಟಿದೀನಂತೆ. ಸಿಂಧೂರ ಇಡೋದ್ರಲ್ಲಿ ಏನ ಆಶ್ಚರ್ಯ? ಇವತ್ತೊಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ ಕಣ್ರಿ. ಏನು ಅಂತ ಗೊತ್ತಿಲ್ಲ, ಆದ್ರೆ ಒಂಥರ ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀರಾ. ಪೂಜೆ ಮುಗ್ದು ಬಹಳ ಹೊತ್ತಾಯ್ತು. ದೇವಸ್ಥಾನನೆಲ್ಲ ಶುದ್ಧಿ ಮಾಡಿ ಬಾಗ್ಲು ಹಾಕಿರೋದು. ನಾನು ಮುಜರಾಯಿ ಇಲಾಖೆಯಿಂದ ಈ ದೇವಸ್ಥಾನದ ಅಧಿಕಾರಿಯಾಗಿ ಬಂದಿದ್ದೀನಿ. ಅಯ್ಯಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ಲ ಅಮ್ಮವ್ರೆ, ಕ್ಷಮಿಸ್ಬಿಡಿ. ಸರೋದ್ಮೇಕು ಹಿಂಗೆ ಕುಂತಿದ್ರಾ?
ಒಂಥರ ಚೆನ್ನಾಗಿತ್ತು. ಏ ಬಿಡ್ತೋನ್ನಿ, ಇಲ್ಲಾಂದ್ರೆ ಇನ್ನ ಸ್ಯಾನ್ ಹಿಡ್ಕೋತದೆ. ಪರವಾಗಿಲ್ಲ, ಉಳುಕಿ ಹಿಡ್ಕೊಂಡ್ರೆ ತೆಗಿಯೋಕೆ ನೀವಿದ್ದೀರಲ್ಲ. ನಿನ್ನ ಹೆಸರಲ್ಲಿ ಕುಂಕುಮನ ನಾನು ಇಟ್ಕತ್ತೀನಿ.